ಇಲ್ಲಿ ಬಂದಿದ್ರು ಸರ್ ಯಾವಾಗ ಬರ್ತಾರೆ ಮೇಡಮ್ ಸರ್ ಸಾಯಂಕಾಲ ಬರ್ತಾರೆ ಅದರ ಇನ್ಕಮ್ ಬಂದಿದ್ರು ನಮಗೆ ನೋಡ್ರಿ ಬೋದ್ರೆ ಮೇಡಮ್ ಸರಸ್ವತಿ ವಗರ್ ಪರಿಚಯ ಇದೆ ಜಿಂಗಿ ಸರಸ್ವತಿ ರೀ ಅಂದ್ರೆ ಅವರ ಹಂಗೇನ ಸ್ವಲ್ಪ ಪ್ರಾಬ್ಲಮ್ ಇದ್ರೆ ಹುಡುಗರು ಇದ್ರೆ ಹೇಳಂತಂದಿದ್ದಾರೆ ಅದಕ್ಕೆ ಅವ್ರು ಡೈಲಿ ಬರ್ತಾರೆ ಅವ್ರ ना अलू बर्त वीकली आटे एड्स बरतार रही बर फिस् मंगलवार शुक्रवार डी मुंजाने संजे बट फिस् मंगलवार बुध मंगल शुक्रवार सॉरी मंगलवार शनिवार गर्दी गम्मत वीक्षक नमस्कार गड्री इन वाहिनी हेळकनु स्वल्प नन मुजुगर अन्नस्तैते याकंद्रे ಈ ವಿಷಯಗಳನ್ನು ನಾವು ಹೇಳಿದ ಮ್ಯಾಗ ನಮ್ಮನ್ನ ಯಾರು ಏನು ಮಾಡೋರು ಅದರ ಅಂತ ಬಹಳಷ್ಟು ಜನ ಅಧಿಕಾರಿಗಳು ಮಾತಾಡ್ತಿರ್ತಾರೆ ಯಾಕಂದ್ರೆ ಅದು ಮಾತಾಡೋ ಸಹಜ ಐತೆ ಯಾಕಂದ್ರೆ ಅವರ ಗೋಕಾಕದವರು ಆ ಗೋಕಾಕದ ನಾಡಿನೊಳಗೆ ಅದು ಏನೈತೋ ಎಂತೈತೋ और ऐन बाराकोन माप अंत जन मतरती याकंद्रे ना इवत हेळकोंटद्दु सरकार अवरिगे तम दुड्ले खर्च माडि खर्च खर्च कलिसि ओंदु बड मक्कळिगे ओंदु आरोग्य कोड्ले अंत हेळि अवरन्न बेकाद माडिद्रनु अवर नम्मन्न यारु केळोवरु अदारु नम्मन्न केळु ताकत् यारिगू इल्ल आरोग्य मंत्री जिला राजकारणी जिला डी एच ओ जिला चीफ एग्जीक्यूटिव आफीसर नावे नम राज्य डॉक्टर जगदीश जिंगे तक याकंद्रे इवरगे जिला आहार सुरक्षता अधिकारी बेळगावी ओळग इरतारु याकंद्रे इवर सरकारी गाड़ी तक बेळगावियिंद गोकाक वारदाग मूर दिवस सरकारी गाड़ियाग तम स्वंत स्पर्श दवाखाने गोकाकदाग ಹೋಗಿ ಪ್ರಾಕ್ಟೀಸ್ ಮಾಡ್ತಾರೆ ಇವರು ಚಿಕ್ಕ ಮಕ್ಕಳು ತಂದ್ರೆ ಸರ್ಕಾರಿ ಗಾಡಿ ತಗೊಂಡು ತಮ್ಮ ಸ್ವಂತ ದವಾಖಾನೆಗೆ ಹೋಗ್ತಾರೆ ಇವರ ಎಂಬಿಬಿಎಸ್ ಆದ್ಮೇಗ ಇವರು ಪಿಜಿ ಮಾಡಕ ಸರ್ಕಾರ ಇನ್ ಡ್ಯೂಟಿ ಒಳಗ 70 ರಿಂದ 80 ಲಕ್ಷ ನಮ್ಮ ದುಡ್ಡು ಕೊಟ್ಟು ಅವರನ್ನ ಚಿಕ್ಕ ಮಕ್ಕಳು ತಜ್ಞ ಮಾಡೈತೆ ಸರ್ಕಾರದ ಒಂದು ನಡುವಳಿ ಪ್ರಕಾರ ಅವರು ಒಮ್ಮೆ ಆ ಒಂದು ಇದನ್ನ ಮಾಡಿದಾಗ 10 ವರ್ಷರೇ ಆ ಒಂದು ಇಲಾಖೆಗೆ ಸೇವೆ ಸಲ್ಲಿಸಬೇಕು ಯಾಕಂದ್ರೆ ಅವಾಗ ಇವರು ಮಾಡಿದಾಗ ಒಂದು ಸರ್ಕಾರಿ ಆದೇಶ ಐತೆ ಅಂತಕೋತ್ರ ವ್ಯಾಸಂಗದ ನಂತರ ಕನಿಷ್ಠ 10 ವರ್ಷಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸೇವೆ ಸಲ್ಲಿಸುವಾಗ ಬಾಂಡ್ ಬರೆದು ಕೊಟ್ಟಿದ್ದಾರೆ ಇವರು ಸಹಿ ಮಾಡಿ ಈ ಅವಧಿಯೊಳಗೆ ಸ್ವಯಂ ನಿವೃತ್ತಿಗಾಗಲಿ ಅಥವಾ ಅನ್ಯ ಇಲಾಖೆ ಯಾವುದೇ ಒಂದು ಇಲಾಖೆಗೆ ಹೋಗಾಕ ಬರುವುದಿಲ್ಲ ವೈದ್ಯಕೀಯ ಶಿಕ್ಷಣ ಇಲಾಖೆ ಸೇರಿದಂತೆ ನಿಯೋಜನೆ ಮೇಲೆ ಕಳಸಾಕ ಬರುವುದಿಲ್ಲ ಅಂತ ಒಂದು ಆದೇಶ ಐತೆ ಆದರೂ ಆ ಆದೇಶ ಉಲ್ಲಂಘನೆ ಮಾಡಿ ಇವರ ಜಿಲ್ಲಾ ಆಹಾರ ಸುರಕ್ಷತಾ ಇದರಾಗ ಗಟ್ಟಿ ಕುರ್ಚಿ ಹಿಡ್ಕೊಂಡ್ಕೊಂತಾರೋ ಅದಕ್ಕೂ ಏನು ತಕರಾರಿಲ್ಲ ಆದ್ರೆ ಇವತ್ತ ಸರ್ಕಾರದಾಗ ಚಿಕ್ಕ ಮಕ್ಕಳಿಗೆ ಒಂದು ತಜ್ಞ ವೈದ್ಯರ ಇದ್ದವರ ಒಂದು ತಾಲ್ಲೂಕಾ ಆರೋಗ್ಯ ಅಧಿಕಾರಿಯಾಗಿ ಪ್ರಭಾರವಾಗಿ ಇವರು 2019 20 ರೊಳಗೆ ಇದ್ದಾಗ ಗೋಕಾಕದಾಗ ಸ್ಪರ್ಶ ದವಾಖಾನೆ ತೆಗಿತಾರೋ ಅಲ್ಲಿ ನೋಡ್ರಲ್ಲ ಅದ ಪ್ರಿಸ್ಕ್ರಿಪ್ಷನ್ ಬರೆದು ಕೊಡ್ತಾರೋ ಮತ್ತೆ ಅಲ್ಲಿ ನೋಡ್ರಲ್ಲ ದವಾಖಾನೆದಾಗ ಬಿಂದಾಸ್ ನನ್ನ ಯಾವ ಏನು ಹೇಳ್ತಾನ ಅಂತ ಪ್ರೈವೇಟ್ ತಮ್ಮ ದವಾಖಾನೆದಾಗ ಈ ಒಂದು ತಪಾಸಣೆಯನ್ನು ಮಾಡುತ್ತಾರೆ ಒಬ್ಬ ಇವರು ತಾಲ್ಲೂಕಾ ಹೆಲ್ತ್ ಆಫೀಸರ್ ಇದ್ದಾಗ ನೋಂದಣಿ ಮಾಡ್ಕೊಂಡಿಲ್ಲ ನಮ್ದೇನ್ ತಕರಾರಿಲ್ಲ ನೀ ಮಾಡ್ಕೋ ಅಲ್ಲಿ ಪರ್ಮಿಷನ್ ತಗೋಬೇಕಲ್ಲ ನೀನು ಜಿಂಗೆ ಅವರ ಪರ್ಮಿಷನ್ ತಗೋಬೇಕು ಸರ್ಕಾರಿ ಗಾಡಿ ಗೋಕಾಕದಿಂದ ಬೆಳಗಾವಿ ಬೆಳಗಾವಿದಿಂದ ಗೋಕಾಕ ನಮ್ಮ ದುಡ್ಡು ಮತ್ತೆ ನೀವು ಪರ್ಮಿಷನ್ ತಗೋದನ ನೀವು ಸ್ವಂತ ದವಾಖಾನೆ ಮಾಡಿ ಪ್ರಿಸ್ಕ್ರಿಪ್ಷನ್ ಮಾಡ್ರು ನಿಮ್ಮನ್ನ ಯಾರು ಕೇಳೋದಿಲ್ಲ ಕೇಳೋರು ಇಲ್ಲ ಯಾಕಂದ್ರೆ ಡಿಎಚ್ಯು ಕೇಳೋದಿಲ್ಲ ನಿಮ್ಮ ಯಾರ ಮ್ಯಾಲ ಅಲಿಗೇಷನ್ ಮಾಡ್ರು ಅಲ್ಲಿ ನಿಗಿಶ್ ಹೋತರಿ ಯಾಕಂದ್ರೆ ನೀವು ಗೋಕಾಕದವರು ಅದಕ್ಕಿರ್ಲಿ ಈಗ ಜಿಲ್ಲಾದಾಗ ಚಿಕ್ಕ ಮಕ್ಕಳ ತಜ್ಞರ ಅವಶ್ಯಕತೆ ಬಹಳ ಐತೆ ಡಿಎಚ್ ಅವರ ಇವರ ಬಗ್ಗೆ ನೀವು ಕೇಳಿದಿರೋ ಇಲ್ಲೋ ಗೊತ್ತಿಲ್ಲ ನೀವು ಕೇಳಬೇಕು ಮತ್ತೆ ಈಗ ಈ ಒಂದು ಚಿಕ್ಕ ಮಕ್ಕಳ
ಅವಶ್ಯಕತೆ ನಮ್ಮ ಜಿಲ್ಲಾದಾಗ ಬಹಳಷ್ಟು ಐತೆ. ಯಾಕಂದ್ರೆ ತಜ್ಞರು ವೈದ್ಯರಿಗೂ ಇದ್ದವರನ್ನ ಅಲ್ಲಿ ಹೋಗಲಿಲ್ಲ ಅಂದ್ರೆ ಇವ್ರು ಖಾಸಗಿ ದವಾಖಾನೆಗೆ ಹೋದ್ರೆ ಹೊಲ ಮನಿ ಮಾರಿಕೊಂಡ ಹೋಗ್ಬೇಕು ಅವ್ರು ಖಾಸಗಿ ದವಾಖಾನೆಗೆ ಹೋದ್ರೆ. ಅದಕ್ಕೆ ಕೂಡಲೇ ಜಿಲ್ಲಾ ಆರೋಗ್ಯಾಧಿಕಾರಿ ಕೋಣಿಯವರ, ಜಿಲ್ಲಾ ಪಂಚಾಯಿತಿ ಸಿಇಒ ಬೋಯರವರ, ಆರೋಗ್ಯ ಮಂತ್ರಿಗಳ, ನಮ್ಮ ಜಿಲ್ಲೆ ರಾಜಕಾರಣಿಗಳ ಇವ್ರ ಬಗ್ಗೆ ಇವರಿಗೆ ಒಂದು ಚಿಕ್ಕ ಮಕ್ಕಳ ನಮ್ಮ ರೊಕ್ಕದ 70-80 ಲಕ್ಷ ಕಳಿಸಿ ಚಿಕ್ಕ ಮಕ್ಕಳ ತಜ್ಞ ರೋಗರು ಇದ್ದವ್ರನ್ನ ಎಲ್ಲಾದರೂ ಇವ್ರನ್ನ ಜಿಲ್ಲಾದಾಗ ಕಳಿಸ್ಕೊಡ್ರಿ. ಮತ್ತು ಈ ಸ್ವಂತ ದವಾಖಾನೆ ಸರ್ಕಾರಿ ದವಾಖಾನೆ ಹೋಗೋದಕ್ಕೆ ತಮ್ಮ ಸ್ವಂತ ವಾಹನ ಸರ್ಕಾರಿ ವಾಹನ ತೊಗೊಂಡ ಪರ್ಮಿಷನ್ ಇಲ್ಲದ ಮಾಡ್ತಾ ಇದ್ರೆ ಅದ್ರ ಮ್ಯಾಗ ಕಣ್ಣು ಐತೋ ಇಲ್ಲೋ ಅನ್ನೋದನ್ನು ನೀವು ಸಾರ್ವಜನಿಕರಿಗೆ ಹೇಳ್ರಿ, ನಮಗಂತೂ ಬೇಡ. ಅದೇನೈತಿ ಅವ್ರಿಗೆ ಯಾವ ರೀತಿ ನೀವು ಹೇಳ್ತಾರೋ ಬಿಡ್ತಾರೋ. ಅಥವಾ ನನಗೆ ಇನ್ನೂ ಒಂದು ಬಾತ್ಮಿ ಬಂದೈತಿ, ಈಗ ಡಿ ಎಚ್ ಓಕೆನೋ ಓಡಾಡತ್ತಾರಂತೆ, ಡಿ ಎಚ್ ಓ ಪ್ರಮೋಷನ್ ಕೊಡ್ತಾರೋ ಏನು ಮಾಡ್ತಾರೋ ಅದು ನಿಮಗೆ ಬಿಟ್ಟಿದ್ದ. ನಾನು ಇಂಥ ಇನ್ನೂ ಅನೇಕ ಸರ್ಕಾರಿ ವೈದ್ಯರು ಸೇವೆ ಸಲ್ಲಿಸೋದು ಬಿಟ್ಟು ಅಲ್ಲಿ ಪರ್ಮಿಷನ್ ತಗೋದನ್ನು ಆ ಕೆ ಪಿ ಎಮ್ ಆ್ಯಕ್ಟ್ ಅದನ್ನು ಗಾಳಿಗೆ ತೂರಿ ಅದನ್ನು ತಮ್ಮ ಸ್ವಂತ ದವಾಖಾನೆಗಳು ನಡೆಸತ್ತಾರೆ. ನಿಮಗೆ ಸರ್ಕಾರ ಸಾಕಷ್ಟು ಲಕ್ಷಾಂತರ ರೂಪಾಯಿ ನಿಮ್ಮ ಸಂಬಳ ಕೊಡ್ತೈತಿ, ಗಾಡಿ ಗೋಡ ಕೊಟ್ಟಿರ್ತೈತಿ, ಔಷಧಗಳು ಕೊಡ್ತೈತಿ, ಅಲ್ಲೇ ಖರ್ಚು ಮಾಡಿರಿ. ನಿಮ್ಮ ಸರ್ಕಾರಿ ಆ ಇಲಾಖೆ ಕೊಟ್ಟದ್ದು ಔಷಧಗಳು ತಂದು ನಿಮ್ಮ ಖಾಸಗಿ ಆಸ್ಪತ್ರೆಯೊಳಗೆ ಮಾಡಿ ಈ ಜನರನ್ನ ಹಾಳು ಮಾಡಬೇಡ್ರಿ, ಬಡವ್ರಿಗೆ ತೊಂದರೆ ಕೊಡಬೇಡ್ರಿ. ಇದು ಎಲ್ಲ ಈ ರಾಜ್ಯದ ಎಲ್ಲ ವೈದ್ಯರಿಗೆ ಇದು ಅನ್ವಯ ಆಗಲಿ ಅಂತ ಹೇಳ್ತೇನೆ. ಮುಂದಿನ ದಿನಮಾನದಾಗ ಯಾರ ನೀವು ಮಾಡ್ತಿದ್ರೆ ಅನುಮತಿ ಇಲ್ಲದ ಅಥವಾ ಸರ್ಕಾರಿ ಈ ಏನು ಔಷಧ ಉಪಚಾರವನ್ನು ನಿಮ್ಮ ಸ್ವಂತ ವಾಹನ ಕೊಯ್ಯತ್ತಿದ್ರೆ ಗರ್ದಿ ಗಮ್ಮತ್ತು ನಿಮ್ಮ ಕಣ್ಣು ಇಡ್ತೈತೆ ಅಂತೇಳಿ ಆಗ್ರಹ ಮಾಡ್ತೀನಿ. ನಮಸ್ಕಾರ ನಮಸ್ಕಾರ.